ಓಂ ಶಾಂತಿ. ಮುರುಳಿ ದಿನಾಂಕ 11/3/2021. ವಿಶೇಷವಾಗಿ ಶಿವಜಯಂತಿಯ ನಿಮಿತ್ತ ನುಡಿಸಿರುವ ಮಹಾವಾಕ್ಯ. ಮಧುರ ಮಕ್ಕಳೇ, ನೀವು ಸರ್ವೋತ್ತಮ, ಸೌಭಾಗ್ಯಶಾಲಿ, ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಾ. ನಿಮಗೆ ಸ್ವಯಂ ಭಗವಂತ ತಂದೆ ಸುಭಾಷ್ಯವನ್ನು ತಿಳಿಸುತ್ತಿದ್ದಾರೆ. ಪ್ರಶ್ನೆ: ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಮಕ್ಕಳಿಗೆ ಸೃಷ್ಟಿಯ ಸಮಾಚಾರವನ್ನು ತಿಳಿಸುತ್ತಾರೆ, ಸತ್ಯುಗದಲ್ಲಿ ತಿಳಿಸುವುದಿಲ್ಲ, ಏಕೆ? ಉತ್ತರ: ಏಕೆಂದರೆ ಸತ್ಯುಗ ಅಂದರೆ ಆದಿಯ ಸಮಯ ಆಗಿದೆ. ಆ ಸಮಯದಲ್ಲಿ ಸೃಷ್ಟಿಯ ಸಮಾಚಾರ ಅಂದರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಹೇಗೆ ತಿಳಿಸಲು ಸಾಧ್ಯ? ಎಲ್ಲಿಯವರೆಗೂ ನಾಟಕದ ಚಕ್ರ ಪುನರಾವರ್ತನೆ ಆಗುವುದಿಲ್ಲವೋ ಅಲ್ಲಿಯವರೆಗೂ ತಂದೆ ಸಮಾಚಾರವನ್ನು ಹೇಗೆ ತಿಳಿಸಲು ಸಾಧ್ಯ? ಸಂಗಮ ಯುಗದಲ್ಲಿ ಮಕ್ಕಳಾದ ನಿಮಗೆ ತಂದೆ ಸೃಷ್ಟಿಯ ಸಮಾಚಾರವನ್ನು ತಿಳಿಸುತ್ತಾರೆ. ಸಂಗಮ ಯುಗದಲ್ಲಿ ಮಕ್ಕಳಾದ ನಿಮಗೆ ತಂದೆಯ ಮೂಲಕ ಸಂಪೂರ್ಣ ಸಮಾಚಾರ ಗೊತ್ತಾಗುತ್ತದೆ. ನೀವು ತಂದೆಯ ಮೂಲಕ ಸಂಪೂರ್ಣ ಸಮಾಚಾರವನ್ನು ಕೇಳುತ್ತೀರಾ. ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ. ಓಂ ಶಾಂತಿ. ಇಂದು ತ್ರಿಮೂರ್ತಿ ಶಿವಜಯಂತಿ ಅಂದರೆ ಬ್ರಾಹ್ಮಣರ ಜಯಂತಿ, ಅಂದರೆ ಸಂಗಮಯುಗದ ಜಯಂತಿಯ ಶುಭ ದಿನ ಆಗಿದೆ. ಬಹಳಷ್ಟು ಜನ ಇಂಥವರಿದ್ದಾರೆ, ಅವರಿಗೆ ಈಶ್ವರೀಯ ಜನ್ಮ ಸಿದ್ಧ ಅಧಿಕಾರದ ಗ್ರೀಟಿಂಗ್ಸ್ ಅನ್ನು ಕೂಡ ತಂದೆ ನೀಡಲು ಸಾಧ್ಯ ಇಲ್ಲ. ಬಹಳಷ್ಟು ಜನ ಈ ರೀತಿ ಇದ್ದಾರೆ, ಅವರಿಗೆ ಶಿವತಂದೆ ಯಾರು ಅನ್ನುವುದೇ ಗೊತ್ತಿಲ್ಲ, ಶಿವತಂದೆಯಿಂದ ಏನು ಸಿಗುತ್ತದೆ ಅನ್ನುವುದೇ ಗೊತ್ತಿಲ್ಲ. ಅಂಥವರಿಗೆ ತಂದೆ ಸುಭಾಷ್ಯವನ್ನು ಹೇಳಿದರೆ ಅವರಿಗೆ ಏನು ಅರ್ಥ ಆಗುತ್ತದೆ? ಹೊಸ ಮಕ್ಕಳಿಗೆ ಸಂಪೂರ್ಣ ಅರ್ಥ ಆಗಲು ಸಾಧ್ಯ ಇಲ್ಲ. ಇದು ಜ್ಞಾನದ ಡ್ಯಾನ್ಸ್ ಆಗಿದೆ. ಹೇಳುತ್ತಾರೆ ಕೃಷ್ಣ ಡ್ಯಾನ್ಸ್ ಅನ್ನು ಮಾಡುತ್ತಿದ್ದರು ಎಂದು. ಈಗ ಮಕ್ಕಳಾದ ನೀವು ರಾಧಾಕೃಷ್ಣರಾಗಿ ಸತ್ಯುಗದಲ್ಲಿ ಡ್ಯಾನ್ಸ್ ಅನ್ನು ಮಾಡುತ್ತೀರಾ. ಆದರೆ ಇಲ್ಲಿ ಡ್ಯಾನ್ಸ್ ನ ಮಾತಂತೂ ಇಲ್ಲ. ಸತ್ಯುಗದಲ್ಲಿ ಬಾಲ್ಯದಲ್ಲಿ ರಾಜಕುಮಾರ ರಾಜಕುಮಾರಿಯರು ಜೊತೆಗೆ ನೃತ್ಯವನ್ನು ಮಾಡುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ಇವರು ಬಾಪ್ದಾದ ಆಗಿದ್ದಾರೆ. ದಾದಾ ಎಂದು ಅಜ್ಜನಿಗೆ ಕರೆಯಲಾಗುತ್ತದೆ. ಜಗತ್ತಿನಲ್ಲಿ ಶಾರೀರಿಕ ತಂದೆ ಮತ್ತು ಶಾರೀರಿಕ ಅಜ್ಜ ಇರುತ್ತಾರೆ. ಇದಂತೂ ಅದ್ಭುತವಾದ ಮಾತಾಗಿದೆ. ಇಲ್ಲಿ ಅಜ್ಜ ಅಂದರೆ ಆತ್ಮಿಕ ತಂದೆ ಆಗಿದ್ದಾರೆ ಮತ್ತು ಈ ಬ್ರಹ್ಮ ತಂದೆ ಸಾಕಾರಿ ತಂದೆ ಆಗಿದ್ದಾರೆ. ಇವರಿಗೆ ಬಾಪ್ತಾದ ಎಂದು ಕರೆಯುತ್ತೇವೆ. ಶಿವ ತಂದೆ ಬ್ರಹ್ಮ ತಂದೆಯ ಮೂಲಕ ಆಸ್ತಿಯನ್ನು ನೀಡುತ್ತಾರೆ. ಬ್ರಹ್ಮ ತಂದೆಯ ಮೂಲಕ ಶಿವ ತಂದೆಯ ಆಸ್ತಿಯನ್ನು ನಾವೀಗ ಪಡೆದುಕೊಳ್ಳುತ್ತಿದ್ದೇವೆ. ಇದು ಅಜ್ಜನ ಆಸ್ತಿಯಾಗಿದೆ. ಅಜ್ಜನ ಆಸ್ತಿಯ ಮೇಲೆ ನಮಗೆ ಅಧಿಕಾರ ಇದೆ. ಆತ್ಮರಾದ ನಾವೆಲ್ಲರೂ ಸೋದರರಾಗಿದ್ದೇವೆ. ತಂದೆಯಿಂದ ನಮ್ಮೆಲ್ಲರಿಗೂ ಆಸ್ತಿ ಸಿಗುತ್ತದೆ. ತಂದೆ ಹೇಳುತ್ತಾರೆ, ಆತ್ಮರಾದ ನಿಮಗೆ ನಿಮ್ಮದೇ ಆದ ಶರೀರ ಇದೆ, ನಿಮ್ಮದೇ ಆದ ಕರ್ಮೇಂದ್ರಿಯ ಇದೆ. ತಂದೆ ನಿರಾಕಾರ ಆಗಿದ್ದಾರೆ. ನನಗೆ ನೀವು ನಿರಾಕಾರ ಎಂದು ಕರೆಯುತ್ತೀರಾ, ಆದರೆ ನನಗೂ ಕೂಡ ಶರೀರ ಬೇಕು ತಾನೆ. ಆಗ ಮಕ್ಕಳಾದ ನಿಮಗೆ ನಾನು ರಾಜಯೋಗವನ್ನು ಕಲಿಸಲು ಸಾಧ್ಯ, ಅಥವಾ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಲು ಸಾಧ್ಯ. ಪತಿತರಿಂದ ಪಾವನ ಆಗುವ ಮಾರ್ಗವನ್ನು ತಂದೆ ತೋರಿಸುತ್ತಾರೆ, ಅಥವಾ ಕೊಳಕಾದ ಬಟ್ಟೆಯನ್ನು ತಂದೆ ಸ್ವಚ್ಛಗೊಳಿಸುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಬಹಳ ದೊಡ್ಡ ದೋಬಿ ಆಗಿದ್ದಾರೆ, ಅಗಸ ಆಗಿದ್ದಾರೆ. ಇಡೀ ವಿಶ್ವದ ಆತ್ಮರ ಶರೀರ ಮತ್ತು ಆತ್ಮವನ್ನು ಸ್ವಚ್ಛಗೊಳಿಸುತ್ತಾರೆ. ವಿಶ್ವದಲ್ಲಿರುವ ಎಲ್ಲಾ ಆತ್ಮರನ್ನು ತಂದೆ ಸ್ವಚ್ಛಗೊಳಿಸುತ್ತಾರೆ, ಎಲ್ಲರ ಶರೀರವನ್ನೂ ಸ್ವಚ್ಛಗೊಳಿಸುತ್ತಾರೆ. ಜ್ಞಾನ ಮತ್ತು ಯೋಗದಿಂದ ನಿಮ್ಮ ಆತ್ಮವನ್ನು ತಂದೆ ತೊಳೆಯುತ್ತಿದ್ದಾರೆ. ಇಂದು ಮಕ್ಕಳಾದ ನೀವೀಗ ತಂದೆಯ ಸಮ್ಮುಖಕ್ಕೆ ಬಂದಿದ್ದೀರಾ. ನಿಮಗೆ ಗೊತ್ತಿದೆ, ಶಿವ ತಂದೆಗೆ ನಾವು ಸುಭಾಷ್ಯವನ್ನು ತಿಳಿಸಲು ಬಂದಿದ್ದೇವೆ. ತಂದೆ ಪುನಃ ಹೇಳುತ್ತಾರೆ, ಮಕ್ಕಳಾದ ನಿಮಗೆ ನಾನು ಸುಭಾಷ್ಯವನ್ನು ತಿಳಿಸುತ್ತೇನೆ. ನೀವು ಯಾರಿಗೆ ಗ್ರೀಟಿಂಗ್ಸ್ ಅನ್ನು ನೀಡುತ್ತೀರೋ ಆ ತಂದೆ ಮಕ್ಕಳಿಗೆ ಗ್ರೀಟಿಂಗ್ಸ್ ಅನ್ನು ನೀಡುತ್ತಾರೆ. ಏಕೆಂದರೆ ನೀವು ಬಹಳಷ್ಟು ಸರ್ವೋತ್ತಮ, ಸೌಭಾಗ್ಯಶಾಲಿ, ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಾ. ದೇವತೆಗಳು ಕೂಡ ನಿಮ್ಮಷ್ಟು ಉತ್ತಮರಲ್ಲ, ನೀವು ದೇವತೆಗಳಿಗಿಂತ ಬಹಳಷ್ಟು ಉತ್ತಮರಾಗಿದ್ದೀರಾ. ಬ್ರಾಹ್ಮಣರು ದೇವತೆಗಳಿಗಿಂತ ಶ್ರೇಷ್ಠ ಆಗಿದ್ದಾರೆ. ಪರಮಾತ್ಮ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರೆ. ಅವರು ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ. ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ನೀವು ಬಹಳಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣ ಮಕ್ಕಳಾಗಿದ್ದೀರಾ. ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಆಗಿದ್ದಾರೆ. ಅವರಿಗಿಂತ ಕೆಳಗಡೆ ದೇವತೆಗಳು ಇದ್ದಾರೆ, ಎಲ್ಲರಿಗಿಂತ ಮೇಲೆ ಶಿವ ತಂದೆ ಇದ್ದಾರೆ. ಪರಮಾತ್ಮ ತಂದೆ ಮಕ್ಕಳನ್ನು ಬ್ರಾಹ್ಮಣ ಬ್ರಾಹ್ಮಣಿಯರನ್ನಾಗಿ ಮಾಡಿದ್ದಾರೆ, ಸ್ವರ್ಗದ ಆಸ್ತಿಯನ್ನು ನೀಡುವುದಕ್ಕೋಸ್ಕರ. ಈ ಲಕ್ಷ್ಮೀ ನಾರಾಯಣರನ್ನು ನೋಡಿ,
ಎಷ್ಟೊಂದು ಲಕ್ಷ್ಮೀ ನಾರಾಯಣರ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ, ಅಲ್ಲಿ ಹೋಗಿ ನಮಸ್ಕಾರವನ್ನು ಮಾಡುತ್ತಾರೆ. ಭಾರತದ ನಿವಾಸಿಗಳಿಗೆ ಇದು ಗೊತ್ತಾಗಬೇಕು, ಇವರು ಕೂಡ ಮನುಷ್ಯರೇ ಆಗಿದ್ದಾರೆ. ಲಕ್ಷ್ಮೀ ನಾರಾಯಣ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿಗೆ ಎರಡೂ ಹೆಸರನ್ನು ಸೇರಿಸಿ ಇಟ್ಟು ಬಿಡುತ್ತಾರೆ. ಒಬ್ಬರಿಗೆ ಲಕ್ಷ್ಮೀ ನಾರಾಯಣ ಎಂದು ಹೆಸರನ್ನು ಇಡುತ್ತಾರೆ, ಅಂದರೆ ಸ್ವಯಂ ವಿಷ್ಣು ಚತುರ್ಭುಜ ಎಂದು ಹೇಳಿಕೊಳ್ಳುತ್ತಾರೆ. ಲಕ್ಷ್ಮೀ ನಾರಾಯಣ ಅಥವಾ ರಾಧಾಕೃಷ್ಣ ಎಂದು ಹೆಸರನ್ನು ಇಟ್ಟುಕೊಳ್ಳುತ್ತಾರೆ, ಅಂದರೆ ಅವರು ಚತುರ್ಭುಜ ಆಗಿಬಿಟ್ಟರು ತಾನೆ. ಈಗ ವಿಷ್ಣು ಅಂತೂ ಸೂಕ್ಷ್ಮ ವತನದಲ್ಲಿರುವ ಗುರಿ ಉದ್ದೇಶ ಆಗಿದೆ. ನೀವೀಗ ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ. ಈ ಲಕ್ಷ್ಮೀ ನಾರಾಯಣರು ವಿಷ್ಣುಪುರಿಯ ಮಾಲೀಕರಾಗಿದ್ದರು. ವಿಷ್ಣುವಿಗೆ ನಾಲ್ಕು ಭುಜ ಇದೆ, ಎರಡು ಭುಜ ಲಕ್ಷ್ಮಿಯದ್ದು, ಎರಡು ಭುಜ ನಾರಾಯಣನದ್ದು. ನೀವು ಹೇಳುತ್ತೀರಾ, ನಾವು ವಿಷ್ಣುಪುರಿಗೆ ಮಾಲೀಕರಾಗುತ್ತಿದ್ದೇವೆ, ಒಳ್ಳೆಯದು. ತಂದೆಯ ಮಹಿಮೆಯ ಗೀತೆಯನ್ನು ಹೇಳಿ. ಇಡೀ ಜಗತ್ತಿನಲ್ಲಿ ಆದಿಯಿಂದ ಹಿಡಿದು ಅಂತ್ಯದವರೆಗೆ ಬೇರೆ ಯಾರಿಗೂ ಕೂಡ ಇಷ್ಟೊಂದು ಮಹಿಮೆ ಇಲ್ಲ, ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಮಾತ್ರ ಇಷ್ಟೊಂದು ಮಹಿಮೆ ಇದೆ. ನಂಬರ್ ವಾರಂತೂ ಇದ್ದಾರೆ. ಎಲ್ಲರಿಗಿಂತ ಹೆಚ್ಚು ಸರ್ವೋತ್ತಮ ಮಹಿಮೆ ಅಂದರೆ ಶ್ರೇಷ್ಠಾತಿ ಶ್ರೇಷ್ಠ ಪರಂಪಿತ ಪರಮಾತ್ಮ ತಂದೆಯ ಮಹಿಮೆ ಆಗಿದೆ. ಆ ತಂದೆಗೆ ನೀವೆಲ್ಲರೂ ಮಕ್ಕಳಾಗಿದ್ದೀರಾ. ಹೇಳುತ್ತೀರಾ, ನಾವು ಈಶ್ವರನ ಸಂತಾನರಾಗಿದ್ದೇವೆ. ಈಶ್ವರ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ, ಅಂದ ಮೇಲೆ ನಾವೇಕೆ ನರಕದಲ್ಲಿ ಇದ್ದೇವೆ. ಈಶ್ವರಿಯ ಜನ್ಮ ಈ ಜನ್ಮ ಆಗಿದೆ. ಈಶ್ವರ ಈಗ ಇಲ್ಲಿ ಇದ್ದಾರೆ. ಕ್ರಿಶ್ಚಿಯನ್ನರು ಹೇಳುತ್ತಾರೆ ನಾವು ಕ್ರೈಸ್ತನ ಸಂತಾನರು ಎಂದು. ಭಾರತದ ನಿವಾಸಿಗಳು ಈ ಮಾತನ್ನು ಮರೆತು ಬಿಟ್ಟಿದ್ದಾರೆ. ಪರಂಪಿತ ಪರಮಾತ್ಮ ಶಿವ ತಂದೆಗೆ ನಾವು ದತ್ತು ಮಕ್ಕಳಾಗಿದ್ದೇವೆ ಎಂದು. ಈಗ ಪರಮಾತ್ಮ ತಂದೆ ಇಲ್ಲಿಗೆ ಬರುತ್ತಾರೆ. ಮಕ್ಕಳನ್ನು ತಮ್ಮವರನ್ನಾಗಿ ಮಾಡಿಕೊಂಡು ಪುನಃ ಮಕ್ಕಳಿಗೆ ರಾಜ್ಯಭಾಗ್ಯವನ್ನು ನೀಡಲು ಈಗ ತಂದೆ ಚೆನ್ನಾಗಿ ತಿಳಿಸುತ್ತಾರೆ. ಏಕೆಂದರೆ ಹೊಸ ಮಕ್ಕಳು ಬಹಳಷ್ಟು ಜನ ಇದ್ದಾರೆ, ಅವರಿಗೆ ತಿಳಿಸುವುದು ಕಷ್ಟ ಆಗುತ್ತದೆ. ಪುನಃ ನೀವೇ ಸ್ವರ್ಗವಾಸಿ ಆಗುತ್ತೀರಾ. ಸ್ವರ್ಗದಲ್ಲಿ ಸೂರ್ಯವಂಶಿ ರಾಜಾರಾಣಿ ಇದ್ದರು, ಅಲ್ಲಿ ದಾಸದಾಸಿಯರು ಇದ್ದರು, ಪ್ರಜೆಗಳು ಇದ್ದರು. ಅದರಲ್ಲೂ ಕೆಲವರು ಬಡವರು, ಕೆಲವರು ಶ್ರೀಮಂತರು ಇರುತ್ತಾರೆ, ಅವರಿಗೂ ಕೂಡ ದಾಸದಾಸಿಯರು ಇರುತ್ತಾರೆ. ಸಂಪೂರ್ಣ ರಾಜ್ಯದಾನಿ ಈಗ ಸ್ಥಾಪನೆ ಆಗುತ್ತಾ ಇದೆ. ಈಗ ಯಾರಿಗೂ ಕೂಡ ಈ ಮಾತಿನ ಬಗ್ಗೆ ಗೊತ್ತಿಲ್ಲ. ಆತ್ಮ ಸಂಪೂರ್ಣ ತಮೋ ಪ್ರಧಾನ ಆಗಿದೆ. ಎಲ್ಲರ ಆತ್ಮ ತಮೋ ಪ್ರಧಾನ ಆಗಿದೆ. ಜ್ಞಾನದ ಮೂರನೇ ನೇತ್ರ ಯಾರಿಗೂ ಇಲ್ಲ. ಈಗ ತಂದೆಯ ಮಹಿಮೆಯ ಗೀತೆಯನ್ನು ಕೇಳಿದಿರಿ. ಪರಮಾತ್ಮ ತಂದೆ ಸರ್ವರಿಗೂ ತಂದೆ ಆಗಿದ್ದಾರೆ. ಭಗವಂತ ಎಂದು ಪರಮಾತ್ಮ ತಂದೆಗೆ ಹೇಳುತ್ತೇವೆ. ಅವರು ಬೇಹದ್ದಿನ ಸುಖವನ್ನು ನೀಡುವಂತಹ ತಂದೆ ಆಗಿದ್ದಾರೆ. ಈ ಭಾರತದಲ್ಲಿ ಬೇಹದ್ದಿನ ಸುಖ ಇತ್ತು, ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಲಕ್ಷ್ಮೀ ನಾರಾಯಣರು ಬಾಲ್ಯದಲ್ಲಿ ರಾಧಾಕೃಷ್ಣ ಆಗಿದ್ದರು. ಸ್ವಯಂ ವರದ ನಂತರ ಅವರಿಗೆ ಲಕ್ಷ್ಮೀ ನಾರಾಯಣ ಅನ್ನುವ ಹೆಸರು ಸಿಗುತ್ತದೆ. ಈ ಭಾರತದಲ್ಲಿ 5000 ವರ್ಷದ ಮೊದಲು ದೇವತೆಗಳ ರಾಜ್ಯ ಇತ್ತು. ಲಕ್ಷ್ಮೀ ನಾರಾಯಣರ ರಾಜ್ಯವನ್ನು ಬಿಟ್ಟು ಬೇರೆ ಯಾವ ರಾಜ್ಯವೂ ಆಗ ಇರಲಿಲ್ಲ. ಲಕ್ಷ್ಮೀ ನಾರಾಯಣರನ್ನು ಬಿಟ್ಟು ಬೇರೆ ಯಾರು ಆಗ ರಾಜ್ಯವನ್ನು ಆಳುತ್ತಿರಲಿಲ್ಲ. ಆಗ ಬೇರೆ ಯಾವ ದೇಶವೂ ಇರಲಿಲ್ಲ. ಈಗ ಭಾರತದ ನಿವಾಸಿಗಳಿಗೆ ಅವಶ್ಯವಾಗಿ ಗೊತ್ತಾಗಬೇಕು, ಲಕ್ಷ್ಮೀ ನಾರಾಯಣರು ಹಿಂದಿನ ಜನ್ಮದಲ್ಲಿ ಅಂತಹ ಯಾವ ಕರ್ಮವನ್ನು ಮಾಡಿದ್ದರು. ಬಿರ್ಲಾ ಹಿಂದಿನ ಜನ್ಮದಲ್ಲಿ ಅಂತಹ ಯಾವ ಕರ್ಮವನ್ನು ಮಾಡಿದ್ದರು, ಆದ್ದರಿಂದ ಇಷ್ಟೊಂದು ಶ್ರೀಮಂತರಾಗಿದ್ದಾರೆ ಎಂದು ಹೇಳುತ್ತಾರೆ. ಅವಶ್ಯವಾಗಿ ಹೇಳಲಾಗುತ್ತದೆ, ಹಿಂದಿನ ಜನ್ಮದಲ್ಲಿ ಅವರು ಅವಶ್ಯವಾಗಿ ದಾನ ಪುಣ್ಯವನ್ನು ಮಾಡಿರಬೇಕು. ಯಾರ ಬಳಿ ಬಹಳಷ್ಟು ಧನ ಇರುತ್ತದೆ ಅವರನ್ನು ನೋಡಿ ಇವರು ಹಿಂದಿನ ಜನ್ಮದಲ್ಲಿ ಬಹಳಷ್ಟು ದಾನ ಪುಣ್ಯವನ್ನು ಮಾಡಿದ್ದಾರೆ ಎಂದು ಹೇಳುತ್ತಾರೆ. ಕೆಲವರ ಬಳಿ ಬಹಳಷ್ಟು ಧನ ಇದೆ, ಕೆಲವರಿಗೆ ಊಟ ಮಾಡಲು ಆಹಾರ ಕೂಡ ಸಿಗುತ್ತಿಲ್ಲ. ಏಕೆಂದರೆ ಅವರು ಅಂತಹ ಪಾಪಕರ್ಮವನ್ನು ಮಾಡಿದ್ದಾರೆ. ಕರ್ಮದ ಬಗ್ಗೆ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಕರ್ಮ ಅಕರ್ಮ ಮತ್ತು ವಿಕರ್ಮದ ಗತಿಯನ್ನು ಪರಮಾತ್ಮ ತಂದೆ ಬಂದು ತಿಳಿಸಿದ್ದಾರೆ. ಕರ್ಮ ಅಕರ್ಮ ಮತ್ತು ವಿಕರ್ಮದ ಗತಿ ಗೀತೆಯ ಭಗವಂತ ತಿಳಿಸಿದ್ದರು. ಅವರ ಮಹಿಮೆಯನ್ನು ನೀವು ಕೇಳಿದಿರಿ. ಶಿವ ಭಗವಂತ ಒಬ್ಬರೇ ಆಗಿದ್ದಾರೆ. ಮನುಷ್ಯರಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ಈಗ ಪರಮಾತ್ಮ ತಂದೆ ಎಲ್ಲಿದ್ದಾರೆ? ಈಗ ತಂದೆ ಎಲ್ಲಿ ಬಂದಿದ್ದಾರೆ? ತಂದೆ ತಿಳಿಸುತ್ತಾರೆ, ಮಹಾಭಾರತ ಯುದ್ಧ ಸಮ್ಮುಖದಲ್ಲಿ ಇದೆ. ಮಧುರಾತಿ ಮಧುರ ತಂದೆ ತಿಳಿಸುತ್ತಿದ್ದಾರೆ. ಈಗ ದುಃಖ ಇದೆ, ಆದ್ದರಿಂದ ಎಲ್ಲರೂ ಆ ತಂದೆಯನ್ನು ನೆನಪು ಮಾಡುತ್ತಾರೆ. ದುಃಖದ ಸಮಯದಲ್ಲಿ ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಾರೆ, ದುಃಖದಲ್ಲಿ ಸ್ಮರಣೆಯನ್ನು ಮಾಡುತ್ತಾರೆ. ಶಿವ ತಂದೆಯನ್ನು ದುಃಖದಲ್ಲಿ ಎಲ್ಲರೂ ನೆನಪು ಮಾಡುತ್ತಾರೆ. ಸುಖ ಇದ್ದಾಗ ಯಾರೂ ತಂದೆಯನ್ನು ನೆನಪು ಮಾಡುವುದಿಲ್ಲ. ಸ್ವರ್ಗದಲ್ಲಿ ದುಃಖ ಇರುವುದಿಲ್ಲ. ಪರಮಾತ್ಮ ತಂದೆಯ ಮೂಲಕ ನಾವು ಸ್ವರ್ಗದ ಆಸ್ತಿಯನ್ನು ಪಡೆದುಕೊಂಡಿದ್ದೆವು.
ಸತ್ಯುಗದ ಆಸ್ತಿ ತಂದೆಯ ಮೂಲಕ ಸಿಕ್ಕಿರುವ ಆಸ್ತಿಯಾಗಿತ್ತು. 5000 ವರ್ಷದ ಮೊದಲು ಯಾವಾಗ ಶಿವತಂದೆ ಬಂದಿದ್ದರು ಆಗ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದರು. ಈಗ ಇದು ನರಕ ಆಗಿದೆ. ತಂದೆ ಬಂದಿದ್ದಾರೆ ಸ್ವರ್ಗವನ್ನು ನಿರ್ಮಾಣ ಮಾಡಲು. ಜಗತ್ತಿನವರಿಗೆ ಯಾರಿಗೂ ಈ ಮಾತು ಗೊತ್ತಿಲ್ಲ. ಎಲ್ಲರೂ ಹೇಳುತ್ತಾರೆ ನಾವು ಕುರುಡರಾಗಿದ್ದೇವೆ. ಕುರುಡರಿಗೆ ಊರುಗೋಲಾದಂತಹ ಪರಮಾತ್ಮ ತಂದೆ ನೀವು ಬನ್ನಿ, ನೀವು ಬಂದು ನಮಗೆ ನೇತ್ರವನ್ನು ನೀಡಿ ಎಂದು ಹೇಳುತ್ತಾರೆ. ಈಗ ಮಕ್ಕಳಿಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಎಲ್ಲಿ ಆತ್ಮರಾದ ನಾವು ಇರುತ್ತೇವೋ ಅದು ಶಾಂತಿಧಾಮ ಆಗಿದೆ. ಅಲ್ಲೇ ಪರಮಾತ್ಮ ತಂದೆ ಇರುತ್ತಾರೆ. ಆತ್ಮರಾದ ನೀವು ಮತ್ತು ತಂದೆಯಾದ ನಾನು ಪರಮಧಾಮದಲ್ಲಿ ಇರುತ್ತೇವೆ ಎಂದು ತಂದೆ ಹೇಳುತ್ತಾರೆ. ಈ ಬ್ರಹ್ಮ ತಂದೆಯ ಆತ್ಮಕ್ಕೂ ಕೂಡ ತಂದೆ ಹೇಳುತ್ತಾರೆ, ನೀವೆಲ್ಲಾ ಆತ್ಮರು ತಂದೆಯ ಜೊತೆ ಅಲ್ಲಿ ಪರಮಧಾಮದಲ್ಲಿ ಇರುತ್ತೀರ. ಬ್ರಹ್ಮ ತಂದೆಯ ಆತ್ಮ ಕೂಡ ಹೇಳುತ್ತದೆ, ನಾವೆಲ್ಲರೂ ಆತ್ಮರು ತಂದೆಯ ಜೊತೆ ಪರಮಧಾಮದಲ್ಲಿ ಇರುತ್ತೇವೆ. ನೀವು ಪುನರ್ಜನ್ಮವನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತೀರಾ. ನಾನು ನಿಮ್ಮಂತೆ ಪಾತ್ರವನ್ನು ಅಭಿನಯ ಮಾಡುವುದಿಲ್ಲ ಎಂದು ತಂದೆ ಹೇಳುತ್ತಾರೆ. ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ನಾನು ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ. ನೀವು 84 ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ, ತಂದೆ ನಿಮಗೆ ತಿಳಿಸಿದ್ದಾರೆ. ಹೇ ಮಕ್ಕಳೇ, ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ. 84 ಲಕ್ಷ ಜನ್ಮ ಎಂದು ಹೇಳುತ್ತಾರೆ. ಇದೆಲ್ಲವೂ ಅಸತ್ಯ ಮಾತಾಗಿದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಪತಿತ ಪಾವನ ಆಗಿದ್ದಾರೆ. ಯಾವಾಗ ಎಲ್ಲರೂ ಪತಿತರಾಗುತ್ತಾರೋ ಆಗ ನಾನು ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಪರಮಾತ್ಮ ತಂದೆ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿ ಎಲ್ಲರನ್ನು ತ್ರಿಕಾಲದರ್ಶಿಯನ್ನಾಗಿ ಮಾಡುತ್ತಾರೆ. ಬಹಳಷ್ಟು ಮಕ್ಕಳು ಕೇಳುತ್ತಾರೆ, ಮೊಟ್ಟ ಮೊದಲು ಯಾವ ಮನುಷ್ಯರನ್ನು ತಂದೆ ರಚನೆ ಮಾಡಿದರು? ಭಗವಂತ ಸೃಷ್ಟಿಯನ್ನು ಹೇಗೆ ರಚನೆ ಮಾಡಿದರು? ಒಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ, ಪ್ರಳಯ ಆಯಿತು, ನಂತರ ಸಮುದ್ರದ ಮೇಲೆ ಆಲದ ಎಲೆಯ ಮೇಲೆ ಶ್ರೀಕೃಷ್ಣ ಮಗುವಿನ ರೂಪದಲ್ಲಿ ಬಂದರು ಎಂದು ತಂದೆ ಹೇಳುತ್ತಾರೆ. ಈ ರೀತಿ ಯಾವ ಮಾತು ಇಲ್ಲ, ಇದು ಬೇಹದ್ದಿನ ನಾಟಕ ಆಗಿದೆ. ಹಗಲು ಇದ್ದಾಗ ಸತ್ಯುಗ ತ್ರೇತಾಯುಗ ಇರುತ್ತದೆ, ರಾತ್ರಿ ಇದ್ದಾಗ ದ್ವಾಪರಯುಗ ಕಲಿಯುಗ ಇರುತ್ತದೆ. ಮಕ್ಕಳಿಗೆ ತಂದೆ ಸುಭಾಷ್ಯವನ್ನು ತಿಳಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ ತತತ್ವಂ, ನೀವು ಕೂಡ ತಂದೆಗೆ ಸುಭಾಷ್ಯವನ್ನು ಹೇಳುತ್ತೀರಾ. ನೀವು 100% ದುರ್ಭಾಗ್ಯಶಾಲಿಗಳಿಂದ ಈಗ 100% ಸೌಭಾಗ್ಯಶಾಲಿಗಳಾಗುತ್ತಿದ್ದೀರಾ. ಭಾರತದ ನಿವಾಸಿಗಳಾದ ನೀವೇ ಸ್ವರ್ಗದ ನಿವಾಸಿಗಳಾಗಿದ್ದೀರಿ ಅನ್ನುವುದೂ ಕೂಡ ನಿಮಗೆ ಗೊತ್ತಿರಲಿಲ್ಲ. ತಂದೆ ಬಂದು ತಿಳಿಸುತ್ತಾರೆ, ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ. ನಾನು ಬಂದು ತಿಳಿಸುತ್ತೇನೆ, ನೀವು 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಸಂಪೂರ್ಣ ಸೃಷ್ಟಿಯ ಸಮಾಚಾರವನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಸತ್ಯುಗದಲ್ಲಿ ಸೃಷ್ಟಿಯ ಸಮಾಚಾರವನ್ನು ತಂದೆ ತಿಳಿಸುವುದಿಲ್ಲ. ಯಾವ ಸಮಯದಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪಾತ್ರ ಪೂರ್ಣ ಆಗಿರುವುದಿಲ್ಲವೋ ಆ ಸಮಯದಲ್ಲಿ ಸೃಷ್ಟಿಯ ಸಮಾಚಾರವನ್ನು ಹೇಗೆ ತಿಳಿಸಲು ಸಾಧ್ಯ? ನಾನು ಬರುವುದೇ ಅಂತ್ಯದಲ್ಲಿ, ಕಲ್ಪದ ಸಂಗಮ ಯುಗದಲ್ಲಿ ನಾನು ಬರುತ್ತೇನೆ. ಶಾಸ್ತ್ರದಲ್ಲಿ ಬರೆದಿದ್ದಾರೆ ಯುಗ ಯುಗದಲ್ಲೂ ತಂದೆ ಬರುತ್ತಾರೆ ಎಂದು. ಕೃಷ್ಣ ಭಗವಾನ್ ವಾಚ್ ಎಂದು ಗೀತೆಯಲ್ಲಿ ಬರೆದಿದ್ದಾರೆ. ಸರ್ವ ಧರ್ಮದವರು ಕೃಷ್ಣನಿಗೆ ಭಗವಂತ ಎಂದು ಒಪ್ಪಿಕೊಳ್ಳುವುದಿಲ್ಲ. ಭಗವಂತ ಅಂತೂ ನಿರಾಕಾರ ಆಗಿದ್ದಾರೆ. ಅವರು ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ತಂದೆಯಿಂದ ಆಸ್ತಿ ಸಿಗಲೇಬೇಕು, ತಂದೆಯಿಂದ ಆಸ್ತಿ ಸಿಗುತ್ತದೆ. ನೀವೆಲ್ಲಾ ಆತ್ಮರು ಸೋದರ ಸೋದರರಾಗಿದ್ದೀರ. ಪರಮಾತ್ಮ ತಂದೆಯನ್ನು ಸರ್ವವ್ಯಾಪಿ ಎಂದು ಕರೆದಾಗ ಪಿತೃತ್ವದ ಭಾವನೆ ಬರುತ್ತದೆ, ಎಲ್ಲರೂ ತಂದೆಯಾಗಿ ಬಿಡುತ್ತೀರಾ. ತಂದೆಗೆ ತಂದೆಯಿಂದ ಆಸ್ತಿ ಸಿಗಲು ಹೇಗೆ ಸಾಧ್ಯ? ಆಸ್ತಿ ತಂದೆಯಿಂದ ಮಕ್ಕಳಿಗೆ ಸಿಗುತ್ತದೆ. ನೀವೆಲ್ಲಾ ಆತ್ಮರು ಮಕ್ಕಳಾಗಿದ್ದೀರಾ. ತಂದೆಯ ಆಸ್ತಿ ಅವಶ್ಯವಾಗಿ ನಿಮಗೆ ಸಿಗಲೇಬೇಕು. ಹದ್ದಿನ ಆಸ್ತಿಯನ್ನು ಪಡೆದುಕೊಂಡು ನೀವು ಖುಷಿ ಪಡುವುದಿಲ್ಲ, ಆದ್ದರಿಂದ ನೀವು ಕೂಗಿ ಕರೆಯುತ್ತೀರಾ. ನಿಮ್ಮ ಕೃಪೆಯಿಂದ ಅಪಾರ ಸುಖ ಸಿಕ್ಕಿತ್ತು ಎಂದು. ಈಗ ಪುನಃ ರಾವಣನ ಮೂಲಕ ದುಃಖ ಸಿಕ್ಕಿರುವ ಕಾರಣ ತಂದೆಯನ್ನು ಕೂಗಿ ಕರೆಯುತ್ತಿದ್ದೀರಾ. ಎಲ್ಲಾ ಆತ್ಮರು ಕೂಗಿ ಕರೆಯುತ್ತಾರೆ, ಏಕೆಂದರೆ ಈಗ ಎಲ್ಲರಿಗೂ ದುಃಖ ಇದೆ, ಆದ್ದರಿಂದ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ಬಂದು ಸುಖವನ್ನು ನೀಡಿ ಎಂದು. ಈಗ ಈ ಜ್ಞಾನದಿಂದ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ನಿಮಗೆ ಸದ್ಗತಿ ಸಿಗುತ್ತದೆ, ಆದ್ದರಿಂದ ಗಾಯನ ಇದೆ, ಸರ್ವರ ಸದ್ಗತಿದಾತ ಒಬ್ಬ ತಂದೆ ಎಂದು. ಯಾವಾಗ ಎಲ್ಲರೂ ದುರ್ಗತಿಯಲ್ಲಿ ಇರುತ್ತಾರೋ ಪುನಃ ಸರ್ವರ ಸದ್ಗತಿ ಆಗುತ್ತದೆ. ಯಾವಾಗ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಆಗ ನೀವು ಸ್ವರ್ಗದಲ್ಲಿ ಇದ್ದೀರಿ, ಉಳಿದವರೆಲ್ಲ ಮುಕ್ತಿಧಾಮದಲ್ಲಿ ಇದ್ದರು. ಈಗ ತಂದೆಯ ಮೂಲಕ ನೀವು ರಾಜ್ಯಯೋಗವನ್ನು ಕಲಿಯುತ್ತಿದ್ದೀರಾ. ತಂದೆ ಹೇಳುತ್ತಾರೆ ಕಲ್ಪದ ಸಂಗಮ ಯುಗದಲ್ಲಿ ನಾನು ನಿಮಗೆ ಶಿಕ್ಷಣವನ್ನು ಓದಿಸುತ್ತೇನೆ, ಮನುಷ್ಯರಿಂದ ನಿಮ್ಮನ್ನು ದೇವತೆಯನ್ನಾಗಿ ಮಾಡುತ್ತೇನೆ. ಈಗ ಮಕ್ಕಳಾದ ನಿಮಗೆ ಸಂಪೂರ್ಣ ರಹಸ್ಯವನ್ನು ತಂದೆ ತಿಳಿಸುತ್ತಿದ್ದಾರೆ. ಶಿವರಾತ್ರಿಯನ್ನು ಯಾವಾಗ ಆಚರಣೆ ಮಾಡುತ್ತಾರೆ?
ಶಿವರಾತ್ರಿ ಯಾವಾಗ ನಡೆಯುತ್ತದೆ ಅನ್ನುವುದೂ ಕೂಡ ಗೊತ್ತಿರಬೇಕು ತಾನೆ. ಏನಾಗಿತ್ತು, ಶಿವತಂದೆ ಯಾವಾಗ ಬಂದಿದ್ದರು ಅನ್ನುವುದೂ ಕೂಡ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ. ಈಗ ನೀವು ಪಾರಸ ಬುದ್ಧಿಯವರಾಗುತ್ತೀರಾ. ಭಾರತ ಪಾರಸಪುರಿ ಚಿನ್ನದ ಜಗತ್ತಾಗಿತ್ತು. ಲಕ್ಷ್ಮೀ ನಾರಾಯಣರಿಗೆ ದೇವಿ ದೇವತೆಗಳು ಎಂದು ಹೇಳುತ್ತಾರೆ. ಅವರಿಗೆ ಈ ಆಸ್ತಿ ಪರಮಾತ್ಮ ತಂದೆ ನೀಡಿದ್ದರು. ಪುನಃ ತಂದೆ ಈ ಆಸ್ತಿಯನ್ನು ನೀಡುತ್ತಾರೆ. ಈಗ ಪುನಃ ಪರಮಾತ್ಮ ತಂದೆ ನಿಮ್ಮನ್ನು ದೇವಿ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ಇದು ನಿಮ್ಮ ಬಹಳ ಜನ್ಮದ ಅಂತಿಮ ಜನ್ಮ ಆಗಿದೆ. ತಂದೆ ಹೇಳುತ್ತಾರೆ, ವಿನಾಶ ಸಮ್ಮುಖದಲ್ಲಿ ಇದೆ. ಇದಕ್ಕೆ ರುದ್ರಜ್ಞಾನ ಯಜ್ಞ ಎಂದು ಕರೆಯಲಾಗುತ್ತದೆ. ಜಗತ್ತಿನಲ್ಲಿ ಸ್ಥೂಲ ಯಜ್ಞವನ್ನು ಮಾಡುತ್ತಾರೆ. ಇದು ಜ್ಞಾನದ ಮಾತಾಗಿದೆ. ಪರಮಾತ್ಮ ತಂದೆ ಬಂದು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ. ನೀವೀಗ ಎಲ್ಲರಿಗೂ ಶುಭಾಶಯವನ್ನು ತಿಳಿಸುತ್ತೀರ. ಶಿವತಂದೆ ಬಂದಿರುವ ಕಾರಣ ನೀವು ಶಿವತಂದೆಗೆ ಶುಭಾಶಯವನ್ನು ಹೇಳುತ್ತೀರ. ಪುನಃ ತಂದೆ ಹೇಳುತ್ತಾರೆ, ನಾನು ಒಂಟಿಯಾಗಿ ಬಂದು ಏನನ್ನು ಮಾಡಲು ಸಾಧ್ಯ? ನನಗೆ ಪುನಃ ಶರೀರ ಬೇಕು. ಬ್ರಹ್ಮನ ತನುವಿನಲ್ಲಿ ಬರುತ್ತೇನೆ. ಮೊಟ್ಟ ಮೊದಲು ಸೂಕ್ಷ್ಮ ವತನವನ್ನು ರಚನೆ ಮಾಡುತ್ತೇನೆ. ಆದ್ದರಿಂದ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡಿದ್ದೇನೆ. ಈ ಬ್ರಹ್ಮ ತಂದೆ ಪತಿತ ಆಗಿದ್ದರು. 84 ಜನ್ಮವನ್ನು ಪಡೆದುಕೊಂಡು ಇವರು ಪತಿತ ಆಗಿದ್ದಾರೆ. ಎಲ್ಲರೂ ಕೂಗಿ ಕರೆಯುತ್ತಾರೆ. ಈಗ ತಂದೆ ಹೇಳುತ್ತಾರೆ, ನಾನು ಪುನಃ ಮಕ್ಕಳಾದ ನಿಮಗೆ ಆಸ್ತಿಯನ್ನು ನೀಡಲು ಬಂದಿದ್ದೇನೆ. ತಂದೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ತಂದೆ ಭಾರತದವರಿಗೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೆ. ಸ್ವರ್ಗದ ರಚಯಿತ ತಂದೆ ಪರಮಾತ್ಮ ಆಗಿದ್ದಾರೆ. ಅವಶ್ಯವಾಗಿ ಸ್ವರ್ಗದ ಉಡುಗೊರೆಯನ್ನು ನೀಡುತ್ತಾರೆ. ಈಗ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೀರಾ. ಇದು ಪಾಠಶಾಲೆಯಾಗಿದೆ. ಭವಿಷ್ಯದಲ್ಲಿ ನೀವು 21 ಜನ್ಮಕ್ಕೋಸ್ಕರ ದೇವತೆ ಆಗುತ್ತೀರಾ. ಭವಿಷ್ಯದಲ್ಲಿ ಮನುಷ್ಯರಿಂದ 21 ಜನ್ಮಕ್ಕೋಸ್ಕರ ದೇವತೆ ಆಗುವಂತಹ ಪಾಠಶಾಲೆ ಇದಾಗಿದೆ. ನೀವು ಸ್ವರ್ಗದ ಮಾಲೀಕರಾಗುತ್ತಿದ್ದೀರಾ. 21 ಪೀಳಿಗೆಯವರೆಗೂ ನೀವು ಸುಖವನ್ನು ಪಡೆದುಕೊಳ್ಳುತ್ತೀರಾ. ಅಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ. ಯಾವಾಗ ಶರೀರದ ಆಯಸ್ಸು ಪೂರ್ಣ ಆಗುತ್ತದೆಯೋ ಆಗ ಸತ್ಯುಗದಲ್ಲಿ ಸಾಕ್ಷಾತ್ಕಾರ ಆಗುತ್ತದೆ. ಆಗ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತಾರೆ, ಸರ್ಪದ ಸಮಾನ. ಈಗ ಮಕ್ಕಳಾದ ನೀವು ತಂದೆಗೆ ಶುಭಾಶಯವನ್ನು ತಿಳಿಸುತ್ತೀರಾ. ತಂದೆ ಪುನಃ ನಿಮಗೆ ಶುಭಾಶಯವನ್ನು ತಿಳಿಸುತ್ತಾರೆ. ನೀವೀಗ ದುರ್ಭಾಗ್ಯಶಾಲಿಗಳಿಂದ ಸೌಭಾಗ್ಯಶಾಲಿಗಳಾಗುತ್ತಿದ್ದೀರಾ. ಪತಿತ ಮನುಷ್ಯರಿಂದ ಪಾವನ ದೇವತೆ ಆಗುತ್ತೀರಾ. ಚಕ್ರ ತಿರುಗುತ್ತಿರುತ್ತದೆ. ಈಗ ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ, ಪುನಃ ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ. ಸತ್ಯುಗದಲ್ಲಿ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಈಗ ನೀವು ದುರ್ಗತಿಯಲ್ಲಿ ಇದ್ದೀರಾ. ಈ ಜ್ಞಾನದಿಂದ ಸದ್ಗತಿ ಸಿಗುತ್ತದೆ. ತಂದೆ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಸರ್ವರ ಸದ್ಗುರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಇನ್ನು ಭಕ್ತಿ ಮಾರ್ಗದ ಕರ್ಮ ಕಾಂಡದಿಂದ ಯಾರಿಗೂ ಸದ್ಗತಿ ಸಿಗುವುದಿಲ್ಲ. ಎಲ್ಲರೂ ಏಣಿಯನ್ನು ಕೆಳಗಡೆ ಇಳಿಯಲೇಬೇಕು. ಭಾರತ ಸತೋಪ್ರಧಾನ ಜಗತ್ತಾಗಿತ್ತು. ಪುನಃ 84 ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಈಗ ನೀವು ಪುನಃ ಮೇಲೆ ಏರಬೇಕು. ಮುಕ್ತಿಧಾಮ ನಮ್ಮ ಮನೆಗೆ ಹೋಗಬೇಕು. ಈಗ ನಾಟಕ ಪೂರ್ಣ ಆಗುತ್ತಾ ಇದೆ. ಹಳೆಯ ಜಗತ್ತು ಸಮಾಪ್ತಿ ಆಗುತ್ತದೆ. ಭಾರತಕ್ಕೆ ಅವಿನಾಶಿ ದೇಶ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯ ಜನ್ಮಸ್ಥಾನ ಭಾರತ ಆಗಿದೆ. ಭಾರತದ ವಿನಾಶ ಎಂದೂ ಆಗಲು ಸಾಧ್ಯ ಇಲ್ಲ. ನೀವು ಶಾಂತಿಧಾಮಕ್ಕೆ ಹೋಗಿ ಪುನಃ ಬಂದು ರಾಜ್ಯವನ್ನು ಆಳುತ್ತೀರ. ಪಾವನ ಮತ್ತು ಪತಿತರು ಭಾರತದಲ್ಲೇ ಇರುತ್ತಾರೆ. ಪಾವನರೇ ಪುನಃ ಭಾರತದಲ್ಲಿ ಪತಿತರಾಗುತ್ತಾರೆ. 84 ಜನ್ಮವನ್ನು ಪಡೆದುಕೊಳ್ಳುತ್ತಾ ಪತಿತರಾಗಿದ್ದೀರಾ. ಯೋಗಿಯಿಂದ ಭೋಗಿಗಳಾಗಿದ್ದೀರಾ. ಇದು ರವರವ ನರಕ ಆಗಿದೆ. ಮಹಾನ್ ದುಃಖದ ಸಮಯ ಆಗಿದೆ. ಈಗ ಬಹಳಷ್ಟು ದುಃಖ ಇನ್ನೂ ಜಾಸ್ತಿ ಆಗುತ್ತದೆ. ರಕ್ತದ ನದಿ ಹರಿಯುವಂತಹ ಆಟ ಇದಾಗಿದೆ. ಕುಳಿತು ಕುಳಿತಂತೆ ಬಾಂಬ್ಸ್ ಬೀಳುತ್ತದೆ. ನೀವು ಅಂತಹ ಯಾವ ತಪ್ಪನ್ನು ಮಾಡಿದ್ದೀರಾ. ಇದ್ದಕ್ಕಿದ್ದಂತೆ ಎಲ್ಲಾ ವಿನಾಶ ಆಗುತ್ತದೆ. ವಿನಾಶದ ಸಾಕ್ಷಾತ್ಕಾರವನ್ನು ಮಕ್ಕಳು ಮಾಡಿಕೊಂಡಿದ್ದೀರಾ. ಈಗ ನೀವು ಸೃಷ್ಟಿಚಕ್ರದ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ನಿಮ್ಮ ಬಳಿ ಜ್ಞಾನದ ಖಡ್ಗ, ಜ್ಞಾನದ ಆಯುಧ ಇದೆ. ನೀವೀಗ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ. ಪ್ರಜಾಪಿತ ಬ್ರಹ್ಮ ತಂದೆ ಇದ್ದಾರೆ. ಪ್ರಜಾಪಿತ ಬ್ರಹ್ಮ ತಂದೆ ನಿಮ್ಮ ಸಮ್ಮುಖದಲ್ಲಿ ಇದ್ದಾರೆ. ಕಲ್ಪದ ಮೊದಲೂ ಕೂಡ ಬ್ರಹ್ಮನ ಮುಖದ ಮೂಲಕ ನೀವೆಲ್ಲರೂ ಜನ್ಮವನ್ನು ಪಡೆದುಕೊಂಡಿದ್ದೀರಿ. ಕಲ್ಪದ ಮೊದಲೂ ಕೂಡ ಇವರು ಮುಖವಂಶಾವಳಿಗಳಿಗೆ ಜನ್ಮವನ್ನು ನೀಡಿದ್ದರು. ತಂದೆ ಹೇಳುತ್ತಾರೆ, ನಾನು ಪ್ರತಿ ಕಲ್ಪದಲ್ಲೂ ಬರುತ್ತೇನೆ. ಇವರ ತನುವಿನಲ್ಲಿ ಪ್ರವೇಶ ಮಾಡಿ ನಿಮ್ಮನ್ನು ಮುಖವಂಶಾವಳಿಗಳನ್ನಾಗಿ ಮಾಡಿಕೊಳ್ಳುತ್ತೇನೆ. ಬ್ರಹ್ಮನ ಮೂಲಕ ಸ್ವರ್ಗದ ಸ್ಥಾಪನೆಯನ್ನು ಮಾಡಿಸುತ್ತೇನೆ. ಸ್ವರ್ಗದಲ್ಲಿ ನೀವು ರಾಜ್ಯವನ್ನು ಆಳುತ್ತೀರಾ. ಭವಿಷ್ಯದಲ್ಲಿ ನೀವು ಸ್ವರ್ಗಕ್ಕೆ ಹೋಗುತ್ತೀರಾ. ಚೀಚಿ ಜಗತ್ತಂತೂ ಸಮಾಪ್ತಿ ಆಗಲೇಬೇಕು. ಬೇಹದ್ದಿನ ತಂದೆ ಬಂದಿರುವುದೇ ಹೊಸ ಜಗತ್ತನ್ನು ರಚನೆ ಮಾಡಲು. ತಂದೆ ಹೇಳುತ್ತಾರೆ,
ನಾನು ಮಕ್ಕಳಾದ ನಿಮಗೋಸ್ಕರ ಅಂಗೈಯಲ್ಲೇ ಸ್ವರ್ಗವನ್ನು ತೆಗೆದುಕೊಂಡು ಬಂದಿದ್ದೇನೆ. ನಿಮಗೆ ನಾನು ಯಾವ ಕಷ್ಟವನ್ನು ನೀಡುವುದಿಲ್ಲ. ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಾ, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ. ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್. ದೇವತೆಗಳಿಗಿಂತ ಶ್ರೇಷ್ಠರು, ಸರ್ವೋತ್ತಮರು ನೀವು ಬ್ರಾಹ್ಮಣರಾಗಿದ್ದೀರಾ ಅನ್ನುವ ಆತ್ಮಿಕ ನಶೆಯಲ್ಲೇ ಇರಬೇಕು. ನಾನು ದೇವತೆಗಳಿಗಿಂತ ಸರ್ವಶ್ರೇಷ್ಠ ಸರ್ವೋತ್ತಮ ಬ್ರಾಹ್ಮಣ ಆತ್ಮ ಆಗಿದ್ದೇನೆ ಅನ್ನುವ ಆತ್ಮಿಕ ನಶೆಯಲ್ಲಿ ಇರಬೇಕು. ಜ್ಞಾನ ಮತ್ತು ಯೋಗದಿಂದ ಆತ್ಮವನ್ನು ಸ್ವಚ್ಛ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಎಲ್ಲರಿಗೂ ಶಿವತಂದೆಯ ಅವತರಣೆಯ ಸುಭಾಷ್ಯವನ್ನು ತಿಳಿಸಬೇಕು. ತಂದೆಯ ಪರಿಚಯವನ್ನು ನೀಡಿ ಪತಿತರನ್ನು ಪಾವನ ಮಾಡಬೇಕು. ರಾವಣ ಅನ್ನುವ ಶತ್ರುವಿನಿಂದ ಎಲ್ಲರನ್ನೂ ಮುಕ್ತ ಮಾಡಬೇಕು. ವರದಾನ, ಪ್ರತಿಯೊಂದು ಸಂಕಲ್ಪವನ್ನು ತಂದೆಯ ಮುಂದೆ ಅರ್ಪಣೆ ಮಾಡಿ ದುರ್ಬಲತೆಯನ್ನು ದೂರ ಮಾಡಿಕೊಳ್ಳುವಂತಹ, ಸದಾ ಸ್ವತಂತ್ರರಾಗಿ ದುರ್ಬಲತೆಯನ್ನು ದೂರ ಮಾಡಿಕೊಳ್ಳಲು ಸಹಜ ಸಾಧನ. ಏನೆಲ್ಲಾ ಸಂಕಲ್ಪಗಳು ಬರುತ್ತದೆಯೋ ಅದನ್ನು ತಂದೆಗೆ ಅರ್ಪಣೆ ಮಾಡಿ ಎಲ್ಲಾ ಜವಾಬ್ದಾರಿಯನ್ನು ತಂದೆಗೆ ನೀಡಿ ಆಗ ಸ್ವತಂತ್ರರಾಗಿ ಬಿಡುತ್ತೀರಾ. ಕೇವಲ ಒಂದು ದೃಢ ಸಂಕಲ್ಪವನ್ನು ಮಾಡಿ, ನಾನು ತಂದೆಯ ಮಗು ಆಗಿದ್ದೇನೆ, ತಂದೆ ನನ್ನವರಾಗಿದ್ದಾರೆ. ಯಾವಾಗ ಈ ಅಧಿಕಾರಿ ಸ್ವರೂಪದಲ್ಲಿ ಸ್ಥಿತ ಆಗುತ್ತೀರೋ ಆಗ ಅಧೀನತೆ ಸ್ವಾಭಾವಿಕವಾಗಿ ಸಮಾಪ್ತಿ ಆಗುತ್ತದೆ. ಪ್ರತಿ ಕ್ಷಣ ಚೆಕ್ ಮಾಡಿಕೊಳ್ಳಿ, ನಾನು ತಂದೆಯ ಸಮಾನ ಸರ್ವಶಕ್ತಿಗೆ ಅಧಿಕಾರಿ ಆಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೇನೆ. ಶ್ಲೋಗನ್, ಶ್ರೀಮತದ ಸೂಚನೆಯ ಪ್ರಮಾಣ ಸೆಕೆಂಡ್ನಲ್ಲಿ ಭಿನ್ನ ಆಗಬೇಕು ಮತ್ತು ಪ್ರಿಯ ಆಗಬೇಕು. ಇದೇ ತಪಸ್ವಿ ಆತ್ಮರ ಸಂಕೇತ ಆಗಿದೆ. ಶ್ರೀಮತದ ಸೂಚನೆಯ ಪ್ರಮಾಣ ಸೆಕೆಂಡ್ನಲ್ಲಿ ಭಿನ್ನ ಆಗುವುದು ಮತ್ತು ಸೆಕೆಂಡ್ನಲ್ಲಿ ಪ್ರಿಯ ಆಗುವುದು ಇದೇ ತಪಸ್ವಿ ಆತ್ಮರ ಸಂಕೇತ ಆಗಿದೆ. ಒಳ್ಳೆಯದು. ಓಂ ಶಾಂತಿ.